ಕುರಿತು ನಾನು ಡಿಗ್ರಿಯಲ್ಲಿರುವಾಗ ಒಂದು ಬರಹವನ್ನು ಬರೆದಿದ್ದೆ. ಅದನ್ನು ಅಂದು ಒಂದು ಪತ್ರಿಕೆಯಲ್ಲಿ ಕೂಡ ಪ್ರಕಟವಾಗಿತ್ತು. ಅದನ್ನು ಇಟ್ಟುಕೊಂಡು ಇವತ್ತು ಒಂದು ವಿಚಾರ ಮಂಡನೆಯನ್ನು ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಈ ಜಾನಪದ ಸಾಹಿತ್ಯ ಎನ್ನುವಂಥದ್ದು ಅತ್ಯಂತ ವಿಶಿಷ್ಟತೆಯಿಂದ ಕೂಡಿರುವಂಥದ್ದು. ಜಾನಪದ ಅಂದ ಕೂಡಲೇ ಒಬ್ಬ ಅಕ್ಷರವನ್ನು ತಿಳಿದೇ ಇರುವಂಥ ನಿರಕ್ಷಣ ಕುಕ್ಷಿ ಕೂಡ ಒಂದು ಕವಿತೆಗಳನ್ನು ಬಾಯಿಂದ ಬಾಯಿಗೆ ತಲುಪಿಸುವ ಮೂಲಕವಾಗಿ ಒಂದು ತಲೆಮಾರಿಂದ ಇನ್ನು ತಂದು ತಲೆಮಾರಿಗೆ ಬೆಳೆದುಕೊಂಡು ಬಂದಂಥದ್ದೇ ಜಾನಪದ ಸಾಹಿತ್ಯ. ಆ ಜಾನಪದ ಸಾಹಿತ್ಯದಲ್ಲಿ ಭತ್ತ ಕುಟ್ಟುವ ಹಾಡಿರ್ಬೋದು, ಅಥವಾ ಮಗುವನ್ನು ತೂಗುವಂತಹ ಹಾಡಿರ್ಬೋದು, ಶೋಭಾನೆಯ ಹಾಡಿರ್ಬೋದು, ಅದೇ ರೀತಿಯಲ್ಲಿ ಹಲವಾರು ಭಾವಗೀತೆಗಳಿರ್ಬೋದು, ಇದೆಲ್ಲವೂ ಕೂಡ ಜಾನಪದ ಸಾಹಿತ್ಯದಲ್ಲಿ ಬರ್ತದೆ. ಜಾನಪದ ಸಾಹಿತ್ಯ ಎನ್ನುವುದಕ್ಕೆ ವಿಶೇಷವಾದಂಥ ಒಂದು ಮೌಲ್ಯ ಎನ್ನುವಂಥದ್ದು ಇದೆ. ಇವತ್ತು ನಾನು ಕೆಲವೊಂದು ಭತ್ತ ಕುಟ್ಟುವ ಹಾಡು ಹಾಗೂ ಕೆಲವೊಂದು ಭಾವಗೀತೆಗಳನ್ನು ಇಟ್ಕೊಂಡು ಈ ಪದ್ಯದಲ್ಲಿ ಜೀವನ ಮೌಲ್ಯವನ್ನು ಯಾವ ರೀತಿಯಾಗಿ ಕಟ್ಟುಕೊಟ್ಟಿದ್ದಾರೆ ಎನ್ನುವುದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪ್ರಥಮವಾಗಿ ಭತ್ತ ಕುಟ್ಟುವ ಹಾಡಿನಲ್ಲಿ ನಾವೆಲ್ಲ ಒಂದು 3 ದಶಕದ ಹಿಂದೆ ಹೋದರೆ, ಈಗ ಸಾಧಾರಣ ಒಂದು 95ರ ದಶಕದವರೆಗೆ, 95 ಕೆಲವು ಕಡೆಯಲ್ಲಿ 2000ನೇ ಇಸವಿಯ ತನಕವೂ ಭತ್ತ ಕುಟ್ಟುವಂಥ ಪದ್ಧತಿ ಇತ್ತು. ಈಗ ಒಂದು 20-24 ವರ್ಷದಿಂದ ಭತ್ತ ಕುಟ್ಟುವ ಪದ್ಧತಿ ದೂರ ಆಗಿರ್ಬೋದು. ಆ ಕಾಲಘಟ್ಟದಲ್ಲಿ ಹುಟ್ಟಿದಂಥ ಎಲ್ಲ ಮಕ್ಕಳು ಇದನ್ನು ನೋಡಿಕೊಂಡು ನಾವು ಬೆಳೆದವರಾಗಿದ್ದೇವೆ. ಒಂದು ಹಾಡು ಬರ್ತದೆ. ಒಂದು ಮಲ್ಲಿಗೆ ಮಿಟ್ಟಿ ಅಲ್ಲಿಟ್ಟಿ ಇಲ್ಲಿಟ್ಟಿ ಕಲ್ಲ ಮೇಲಿಟ್ಟಿ ಕೈ ಬಿಟ್ಟಿ, ಕಲ್ಲ ಮೇಲಿಟ್ಟಿ ಕೈ ಬಿಟ್ಟಿ ಮಂದರತಿ ತೇರ ಮೇಲಿಟ್ಟಿ ಕೈ ಮುಗುದಿ. ಯಾವ ರೀತಿಯಲ್ಲಿ ಯಕ್ಷಗಾನದಲ್ಲಿ ದೇವತಾ ಸ್ತುತಿಯನ್ನು ಹೇಳುವುದರ ಮೂಲಕವಾಗಿ ಅಥವಾ ಯಾವುದೇ ಒಂದು ಕಾರ್ಯವನ್ನು ನಾವು ಪ್ರಾರ್ಥನೆ ಮೂಲಕವಾಗಿ ಆರಂಭಿಸ್ತೇವೆ, ಅದೇ ರೀತಿ ಈ ಭತ್ತ ಕುಟ್ಟುವವರು ದೇವರನ್ನು ನೆನಪು ಮಾಡಿಕೊಂಡು ಈ ಪದ್ಯವನ್ನು ಮೊದಲು ಹೇಳಿ ತಮ್ಮ ಕೆಲಸವನ್ನು ಆರಂಭಿಸ್ತಾ ಇದ್ದರು. ಅಂದರೆ ಆ ದೇವರನ್ನು ನೆನೆದಾಗ ನಮ್ಮ ಕೆಲಸ ಎನ್ನುವಂಥದ್ದು ಸುಲಭ ಆಗ್ತದೆ. ಹೀಗೆ ಬರ್ತಾ ಕಲ್ಲ ಮೇಲಿಟ್ಟು ಕೈ ಬಿಟ್ಟು ಯಾರಿಗೆ ಯಾವ ದೇವರು ಇಷ್ಟ ಆಗ್ತದೆ, ಮಂದರತಿ ಆದರೆ ಮಂದರತಿ ಅಂತ ಹೇಳ್ತಾರೆ, ಗುರುನರಸಿಂಹ ಆದ ಗುರುನರಸಿಂಹ ಅಂತ ಹೇಳ್ತಾರೆ, ತಮ್ಮ ಇಷ್ಟ ದೇವರನ್ನು ನೆನೆದುಕೊಂಡು ಆ ಪದ್ಯವನ್ನು ಮುಂದುವರಿಸ್ತಾರೆ. ಇದೊಂದು ಈ ರೀತಿಯ ಪದ್ಯ ಹೇಳ್ತಾ ಹೇಳ್ತಾ ಕೆಲಸ ಮಾಡುವುದರಿಂದ ಆಯಾಸ ಕೂಡ ಕಡಿಮೆ ಆಗ್ತದೆ, ಅವರಲ್ಲಿ ಒಂದು ಏನು ಹೇಳ್ತಾರೋ ಜೋಶ್ ಇರ್ತದೆ. ಹೀಗಾಗಿ ಇಂಥ ಪದ್ಯಗಳನ್ನು ಕಟ್ಟಿಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ಪದ್ಯ ಬರ್ತದೆ. ಹೊಸ ನೆಂಟ್ರ ಬಂದಿರ ಹಸಿ ಹಾಕಿ ನೀರು ಕೊಡಿ, ಹಸಿನ ಹಾಲಾಗೆ ಹೆಸರಿಡಿ, ಹಸಿನ ಹಾಲಾಗೆ ಹೆಸರಿಡಿ, ನಮ್ಮನಿ ಹೆಸರು ಹತ್ತೂರು ನೆನೆಯಲಿ. ಹ್ಯಾ ಹೂ ಹ್ಯಾ ಹೂ. ಒಂದು ನೆಂಟಸ್ತಿಕೆ ಅಥವಾ ಒಂದು ಹೊಸ ನೆಂಟಸ್ತಿಕೆ ಎನ್ನುವಂಥದ್ದು ಹೇಗಿರ್ತದೆ ಎನ್ನುವಂಥದ್ದನ್ನು ಈ ಪದ್ಯದಲ್ಲಿ ಒಬ್ಬ ಜನಪದ ಕವಿ ಕಟ್ಟಿಕೊಟ್ಟಿದ್ದಾನೆ. ಹೊಸ ನೆಂಟರು ಬಂದಿರ ಹಸಿ ಹಾಕಿ ನೀರು ಕೊಡಿ. ಈಗ ನೆಂಟ ಒಬ್ಬರು ಯಾರೋ ಒಂದು ನಮ್ಮ ನೆಂಟರಿದ್ದಾಗ ಒಂದು 5 ವರ್ಷ ಆ ನೆಂಟಸ್ತನ ಅನ್ನೋದು ಗಟ್ಟಿ ಇರ್ತದೆ. ಮನೆ ಬಂದಾಗ ತುಂಬ ಆತಿಥ್ಯ ಇರ್ತದೆ. ಅವರಿಗೆ ಏನು ಕೊಡು, ನೀರು ಕೊಡುವುದಾ, ಕೂತ್ಕೊಳ್ಳಿಕ್ಕೆ ಹೇಳುವುದು, ಅವ್ರಿಗೆ ಏನು ತಿನ್ನಲಿಕ್ಕೆ ಏನು ಮಾಡಿಕೊಡುವುದು, ಆ ರೀತಿಯ ಒಂದು ನೆಂಟಸ್ತಿಗೆ ಎನ್ನುವಂಥದ್ದು ಗಟ್ಟಿ ಇರ್ತದೆ. ಅದನ್ನು ಈ ಪದ್ಯದಲ್ಲಿ ಆ ಕವಿ ಕಟ್ಟಿಕೊಟ್ಟಿದ್ದಾರೆ. ಹೊಸ ನೆಂಟರು ಬಂದಿರ ಹಸಿ ಹಾಕಿ, ಹಸಿ ಅಂತ ಹೇಳಿದ್ರೆ ಮೊದಲು ಕೂತ್ಕೊಳ್ಳಿಕ್ಕೆ ಕುರ್ಚಿ ಇರಲಿಲ್ಲ ಅಚ್ಯುತಣ್ಣ. ಮನೆ ನೆಂಟರು ಬಂದ ಕೂಡ ಹಸಿ ಬಿಡಿಸಿ ಅವ್ರನ್ನ ಕೂರಿಸೋದು. ಆ ಪದ್ಧತಿ ಇದರಲ್ಲಿ ನಮಗೆ ಕಾಣ್ತದೆ. ಹಸಿ ಹಾಕಿ ನೀರು ಕೊಡಿ, ಮನೆಗೆ ಬಂದ ಕೂಡ ಫಸ್ಟ್ ಮಾಡೋ ಕೆಲಸ ಅಂತ ಕೇಳಿದ್ರೆ ನೀರು ಕೊಡು, ನೀರು ಕೊಟ್ಟು ಅವರಿಗೆ ಕಾಲು ತೊಳಗೆ ನೀರು ಕೊಡೋದು, ಕುಡಕ್ಕೆ ನೀರು ಕೊಡೋದು, ಇದನ್ನು ಅದರಲ್ಲಿ ಆ ಪದ್ಯದಲ್ಲಿ ಕೂಡ ಬರ್ತದೆ. ಹಸಿ ಹಾಕಿ ನೀರು ಕೊಡಿ, ಹಸಿನ ಹಾಲಾಗಿ ಹೆಸರಿಡಿ. ಹೆಸರಿಡೋಕ್ಕೆ ನೀರು ಬೇಕು. ನೀರು ಯಾವುದು ಕೊಳಕು ನೀರು ಆ ನೀರಂಗಲ್ಲ,
ಒಂದು ಹಸಿನ ಹಾಲು ಅಂದ್ರೆ ಅಷ್ಟು ಶುದ್ಧ ಇಪ್ಪು ನೀರು, ಶುದ್ಧವಾದ ನೀರಂಗೆ ಹೆಸರಿಡಿ, ಹಸಿನ ಹಾಲಂಗೆ ಹಸಿನ ಹಾಲಂಗೆ ಹೆಸರಿಡಿ, ನಮ್ಮ ಹೆಸರು ಹತ್ತೂರು ಕರೆಯಲಿ ಅಂದೇಳಿ. ಅಂದರೆ ನಾವು ಈ ಥರ ಮಾಡ್ರೆ ಅವ್ರು ಹೋದರೆ ಅಂತ ಹೇಳ್ತದೆ, ನೆಂಟ್ರ ಮನೆಗೆ ಹೋ ಒಳ್ಳೆ ಉಪಚಾರ ಮಾಡ್ರೆ, ನಮ್ಮ ಒಳ್ಳೆ ಉಪಚಾರ ಮಾಡ್ರೆ, ಒಳ್ಳೆ ರೀತಿ ಹಂಗೆ ಕಂಡ್ಕೊಂಡ್ರೆ, ಹೀಗೆ ಹತ್ತೂರು ನಮ್ಮ ಹೆಸರು ಹೇಳ್ಕರೆ ಈ ರೀತಿ ಮಾಡಕ ಅನ್ನೋದನ್ನು ಜನಪದ ಕವಿ ಎಷ್ಟು ಚಂದವಾಗಿ ನಮ್ಗೆ ಕಟ್ಟಿಕೊಟ್ಟಿದ್ದಾನೆ. ಇವ್ರು ಯಾರು PhD ಮಾಡ್ತಾರಲ್ಲ, ಇವ್ರು ಯಾರು ದೊಡ್ಡ ಪದವಿ ಪಡೆದಾರಲ್ಲ, ಮನೆ ಬದಿಯಂಗೆ ಕೆಲಸ ಮಾಡ್ಕೊಂಡಿದ್ದಾರೆ, ಆದರೆ ಅದನ್ನು ಅಷ್ಟು ಚಂದವಾಗಿ ನಮಗೆ ಏನು ಹೇಳಬೇಕು ಅದನ್ನು ಪದ್ಯದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದು. ಆದರೆ ಇವತ್ತಿನ ಮಕ್ಕಳಿಗೆ ನಾವು ಈ ಇಂಥ ಪದ್ಯಗಳನ್ನು ಕೇಮಕ್ಕೂ ಸಿಕ್ಕುವುದಿಲ್ಲ, ನಮ್ಗೆ ಹೇಳೋಕ್ಕೂ ನಮ್ಗೆ ಹಿರಿಯವರಿಗೆ ಅದು ಭಯಪಟ್ಟೂ ಇಲ್ಲ. ನನಗೂ ನಾನು ಗೂಗಲ್ ಕಾಣಕರ ಗೂಗಲ್ ಹಂಗೆ ಒಂದಷ್ಟು ನರೇಂದ್ರ ಕುಮಾರ್ ಸರ್ ಕಣಗಿದ್ದಾರೆ, ಬರೆದ ಪುಸ್ತಕ ಕಂಡುಕೊಂಡು ಅಭ್ಯಾಸ ಮಾಡ್ಕಾಯ್ತು. ಆದರೆ ಅಂಥ ಒಂದು ಒಂದು ಒಳ್ಳೆಯ ಏನು ಹೇಳ್ತಾರೆ ತತ್ವಗಳು ಈ ಪದ್ಯಗಳಲ್ಲಿ ಅಡಗಿದೆ. ಪಾರಿಜಾತದ ಹೂಗು ಪಾಗಾರ ಕೆರಗೀತು, ಯಾರಮ್ಮ ಹೂ ಕೊಯ್ಬೇಡಿ, ಯಾರಮ್ಮ ಹೂವು ಕೊಯ್ಬೇಡಿ, ನಮ್ಮನೆ ದೇವಿಗೆ ಬೇಕು ಹೊಸ ಹೂವು. ಈ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ, ನಮ್ಮನೆಗೆ ಎಷ್ಟು ಹೂವು ಇದ್ದು ದೊಡ್ಡಿಲ್ಲ, ಪಕ್ಕದ ಮನೆಗೆ ಹೋಗಿ ಒಂಚೂರು ಕೊಯ್ಕ ಬಂದು ಇಡುವುದನ್ನು. ಅದನ್ನು ತುಂಬ ತಮಾಷೆಯಾಗಿ ತುಂಬ ಇದನ್ನು ಹಾಡು ಮೂಲಕ ಕಟ್ಟಿಕೊಟ್ಟಿದ್ರು. ಆಚೀಚೆ ಮನೆಯವರು ಯಾರೂ ಬಂದ ನಮ್ಮನೆ ಹೂವನ್ನು ಕೊಯ್ಕೆ ಹೋಗಬೇಡಿ, ನಮ್ಮನೆ ದೇವಿ ಅಂದ್ರೆ ದೇವರಿಗೆ ಹೊಸ ಹೂವೇ ಬೇಕು, ಪಾರಿಜಾತದ ಹೂವು ಬೇಲಿ ಮೇಲೆ ಇತ್ತು ಅಂದೇಳಿ ಹೇಳಿ ನೀವು ಕೈ ಹಾಕಿ ಅದನ್ನು ಕುಯ್ಯಕ್ಕೆ ಬರಬೇಡಿ ಅನ್ನೋದು ಒಂದು ಅರ್ಥ. ಆದರೆ ನಮ್ಮಲ್ಲಿರುವಂಥ ಒಂದು ಒಳ್ಳೆಯ ಸಂಪತ್ತು ಅಥವಾ ನಮ್ಮಲ್ಲಿರುವಂಥ ಒಳ್ಳೆಯ ವಸ್ತು ಅದನ್ನು ಇನ್ನೊಬ್ಬರು ಕಣ್ಣು ಹಾಕಬೇಡಿ ಅನ್ನೋದನ್ನು ಕೂಡ ಈ ಪದ್ಯದಂಗೆ ಕಟ್ಟಿಕೊಟ್ಟಿರು. ಇನ್ನೊಂದು ಪದ್ಯ ಬತ್ತು. ತಾಯಿ ಇಲ್ಲದ ಮಗಳು ತವರೂರು ಈಗ ಹೋಪತಿಗೆ, ನೀರಿಲ್ಲದ ಕೆರೆಗೆ ಕರು ಬಂದು, ನೀರಿಲ್ಲದ ಕೆರೆಗೆ ಕರು ಬಂದು ಗೆಲ್ಲುವಾಗ ತಾಯಿ ಇಲ್ಲದ ಮಗಳು ಕರೆದಾಳು. ಹೆಣ್ಣೊಬ್ಬಳಿಗೆ ತವರು ಮನೆ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗ್ತದೆ, ತವರು ಮನೆಯಲ್ಲಿ ಆ ತಾಯಿ ಎನ್ನುವಂಥವಳು ಎಷ್ಟು ಮುಖ್ಯ ಆಗ್ತಾಳೆ ಅನ್ನೋದನ್ನು ಈ ಪದ್ಯದಂಗೆ ನಮಗೆ ಕಟ್ಟಿಕೊಟ್ಟಿರು. ತಾಯಿ ಇರುವಾಗ ತವರು ಮನೆಗೆ ಹೊರೆ ಅವಳಿಗೆ ಆ ಉಪಚಾರವೇ ಬೇರೆ, ಅವಳಿಗೆ ಅಲ್ಲಿ ಸಿಕ್ಕುವಂಥ ಮಾನ್ಯತೆಯೇ ಬೇರೆ. ಆದರೆ ತಾಯಿಯನ್ನು ಕಳ್ಕೊಂಡ ಮೇಲೆ ಒಂದು ಹೆಣ್ಣು ಮಗಳಿಗೆ ತವರು ಮನೆಯಲ್ಲಿ ಸಿಗುವಂಥ ಮಾನ್ಯತೆ ಅಥವಾ ಅವಳಿಗೆ ಸಿಗುವಂಥ ಒಂದು ಗೌರವ ಅನ್ನುವಂಥದ್ದು ಕಮ್ಮಿ ಆತ ಹೊತ್ತು ಅನ್ನೋದನ್ನು ಈ ಪದ್ಯ ಹೇಳುತ್ತೆ. ತಾಯಿ ಇಲ್ಲದ ಮಗಳು ತವರೂರಿಗೆ ಹೋಪತಿಗೆ, ನೀರಿಲ್ಲದ ಕೆರೆಗೆ ಕರು ಬಂದು. ಯಾವುದೇ ಒಂದು ಕರು ಅಥವಾ ದನ ಬಾಯಾರಿಕೆ ಆದಾಗ ಕೆರೆಗೆ ಬಂದರೆ ಅಲ್ಲಿ ನೀರು ಸಿಕ್ಕರೆ ಅದಕ್ಕೆ ಖುಷಿಯಾತು ಕುಡುಕತ್ತು. ಆದರೆ ಬರ್ದಾದ ಕೆರೆಗೆ ಬರ್ಡ್ ಕೆರೆಗೆ ಬಂದರೆ ಅದಕ್ಕೆ ಎಂತ ಸಿಕ್ಕತ್ತು, ಎಂಥದ್ದು ಸಿಕ್ಕುವುದಿಲ್ಲ. ಹಾಗೆ ತಾಯಿ ಇದ್ದ ಮನೆಗೆ ಒಬ್ಬಳ ಹೆಣ್ಣು ಮಗಳು ಬಂದರೆ ಅವಳಿಗೆ ಎಲ್ಲ ಉಪಚಾರಗಳು ಸಿಕ್ಕತ್ತೆ, ಅವಳಿಗೆ ಎಲ್ಲ ಗೌರವ ಸಿಕ್ಕತ್ತೆ ಅಂಬುದನ್ನು ಈ ಪದ್ಯದಂಗೆ ಕಟ್ಟಿಕೊಟ್ಟಿರು. ಕಡಿಯಕ್ಕಿ ಅಡುಗಿ ಬೇಯುವುದೇ ಅನುಮಾನ, ಬಿರು ನೋಡಿ ಆಡು ಮೈದೀನಿ, ಬಿರು ನೋಡಿ ಆಡು ಮೈದೀನಿ ಜೊತೆಯಾಗ ಹೆಂಗಿರಲಮ್ಮ ಅನುಗಾಲ. ಒಬ್ಬಳ ಮಗಳು ಮನೆಗೆ ತವ್ರ ಮನೆಗೆ ಬಂದು ತಾಯಿ ಹತ್ರ ಹೇಳ್ಕಂ, ಈಗ ನಾವು ಯಾರೇ ಇರ್ಬೋದು ಸಮಾಜದಂಗೆ ಯಾರೇ ಇರ್ ಹೆಣ್ಣು ಕೊಡೋದಿರಲಿ ಗಂಡು ಕೊಡೋದಿರಲಿ, ಅವ್ರ ಮನೆಗೆ ಗಂಡಿಗೆ ಅಪ್ಪ ಇಪ್ಪಗಾಗ, ಅಬ್ಬ ಇಪ್ಪಗಾಗ, ತಂಗಿ ಅಂತೂ ಇಪ್ಪಿಗೆ ಆಗ, ತಮ್ಮ ಇಪ್ಪಗಾಗ, ಒಂದಿದ್ದು ಸಾಕು ಹಿಂಗೆ ಹೇಳೋ ಪರಿಸ್ಥಿತಿ. ಆಗಳಿನ ಕಾಲದಂಗೆ ಹಾಗಲ್ಲ, ಒಂದೊಂದು ಮನೆಯಲ್ಲ 5-6 ಜನ ಮೈದಿನಿ ದಿಕ್ಕ, 3-4 ಜನ ಮೈದಿನಿ ದಿಕ್ಕಳಿರ್ತಿದ್ರು, ಮತ್ತು ಅಣ್ಣನ ಗಂಡನಿಗೆ ಅಣ್ಣ ದಿಕ್ಕಳಿರ್ತಿದ್ರು, ತಮ್ಮ ದಿಕ್ಕಳಿರ್ತಿದ್ರು, ಏನೇನು ಕಷ್ಟ ಅವಳು ಹೆಣ್ಣಾದಳು ಅನುಭವಿಸ್ತಾ ಇದ್ಲು ಅದನ್ನು ಒಂದು ಸಣ್ಣ ಹಾಡಿನ ಮುಖಾಂತರ ಇಡೀ ತನ್ನ ಜೀವನದ ವೃತ್ತಾಂತವನ್ನು ಆ ಮಗಳಾದಳು ಅಬ್ಬಿಗೆ ಹೇಳ್ತಾಳೆ. ಹೆಂಗಿತ್ತು ಮಗ, ಈಗ ಮಗಳಾದಳು ಮನೆ ಬಂದ ಕೂಡಲೇ ಕೇಂತು, ಹೆಂಗಿತ್ತು ಮಗ ಗಂಡನ ಮನೆ ಹೆಂಗಿತ್ತು, ಹೇಗೆ ಕಂಡ್ಕೊಂತು ನಿನ್ನೆ. ಅದು ಈಗಿನ ಸಣ್ಣ ಪದ್ಯದಂಗೆ ಎಷ್ಟು ಚೆಂದ ಕಟ್ಟಿಕೊಟ್ಟಿರಂದರೆ, ಕಡಿಯಕ್ಕಿ ಅಡುಗಿ ಬೇಯುವುದೇ ಅನುಮಾನ, ಕಡಿಯಕ್ಕಿ ಇಡೀ ಅಕ್ಕಿ ಹಾಕಿದ್ರೆ ಅದು ಬೇಗ ಬೇಯಿತ್ತು, ಕಡಿ 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 ಅಕ್ಕಿ ಹಾಕಿದ್ರೆ ಅದು ಬೇಯೋಕ್ಕೆ ಸುಮಾರು ಹೊತ್ತು ಬೇಕಾದ್ತು, ಒಂದೊಂದು ಸಲ ಕೆಲವು ಅಕ್ಕಿ ಬೇಯಿತ್ತು ಕೆಲವು ಅಕ್ಕಿ ಬೇಯ್ತಿಲ್ಲ. ಕಡಿಯಕ್ಕಿ ಅಡುಗಿ ಬೇಯುವುದೇ ಅನುಮಾನ, ಬಿರುನುಡಿ ಆಡು ಮೈದಿನಿ. ಬಿರುನುಡಿ ಅಂದರೆ ಮಾತುಕತೆಗೆ ಚುಚ್ಚು ಮಾತಾಡೋದು, ಚುಚ್ಚು ಮಾತಾಡುವಂಥ ಮೈದಿನಿ. ಬಿರುನುಡಿ ಆಡು ಮೈದಿನಿ ಜೊತೆಯಾಗ ಹೆಂಗಿರಲಮ್ಮ ಅನುಗಾಲ.
ಎಷ್ಟೊತ್ತಿಗೆ ಕೊಂಡ್ರು ನಂಗೆ ಹಿಂಗಿಂದ ಹೇಳ್ತಾ ಇಕ್ಕಂಬ್ದು, ಬಿರುನುಡಿ ಆಡ್ತಾ ಇಕ್ಕಂಬ್ದು, ಅವಳ ಜೊತೆ ನಾನು ಹೆಂಗೆ ಐಕಂಬ್ದು ಅಂದರೆ ನನಗೆ ಅಲ್ಲ ಗಂಡನ ಮನೆಯಲ್ಲಿ ಸುಖ ಇಲ್ಲ ಅಂಬುದನ್ನು ಅವಳು ಈ ಒಂದು ಪದ್ಯದಂಗೆ, ಸಣ್ಣ ಒಂದು ಪದ್ಯದಂಗೆ ಎಷ್ಟು ಚಂದ ಮಾಡಿ ಕಟ್ಟಿಕೊಡ್ತಾಳೆ. ನನ್ನದು ಕುಮಾರ ಸರ್ ಟೈಮರ್ ಹೇಳಕ್ಕ ಟೈಮ ಇಲ್ಲಲ್ಲ. ಅಕ್ಕ ಸಾಕಿದ ಕೋಳಿ ಅಂಕಾದಳ ಅರ್ಜುನ, ನಾ ಸಾಕಿದ ಕೋಳಿ ಉರಿ ಹುಂಜ, ನಾ ಸಾಕಿದ ಕೋಳಿ ಉರಿ ಹುಂಜ ಕೂಗಿದರೆ ಲಂಕಾ ಪಟ್ಟಣವೇ ಬೆಳಗಾಯಿತು. ಈ ಪದ್ಯ ಯಾಕೆ ಹೇಳ್ತದೆ ಕೇಳಿದ್ರೆ ಕೆಲವರು ಇರ್ತದೆ, ಎಲ್ಲ ನನ್ನಿಂದೇ ಆಯ್ತು, ನಾ ಮಾಡದಿಂದ ಆಯ್ತು, ನಾನು 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 ಅಂದೇಳಿ ಹೇಳ್ತದೆ. ಅಂಥರಿಗೆ ಒಂದು ಟಾಂಗ್ ಕೊಡೋಕೆ ಇಂಥ ಪದ್ಯ. ಅಕ್ಕ ಸಾಕಿದ ಕೋಳಿ ಅಂಕದಲ್ಲಿ ಅರ್ಜುನ, ನಾ ಸಾಕಿದ ಕೋಳಿ ಉರಿ ಹುಂಜ, ನಾ ಸಾಕಿದ ಕೋಳಿ ಉರಿ ಹುಂಜ ಕೂಗಿದ್ರೆ ಲಂಕಾ ಪಟ್ಟಣವೇ ಬೆಳಗಾಯಿತು, ನನ್ನ ಕೋಳಿ ಕೂಗಿಯೇ ಊರು ಬೆಳಗಾಯಿತು ಅಂದೇಳಿ ಹೇಳ್ತದಲ್ಲ, ಅದನ್ನು ಒಂದು ಸಣ್ಣ ಒಂದು ಪದ್ಯದ ತುಣುಕಂಗೆ ಚಂದ ಮಾಡಿ ಕಟ್ಟಿಕೊಟ್ಟಿರು. ಇನ್ನು ಈ ಪದ್ಯ ಎಂಬುದು ಜೀವನಕ್ಕೆ ಮಾತ್ರ ಅಲ್ಲ, ತಮಾಷೆಗೂ ಕೂಡ ಅನೇಕ ತಮಾಷೆ ವಿಚಾರಗಳು ಕೂಡ ಬತ್ತು. ಹಳ್ಳಿ ಮೇಳನ ಹುಡುಗನ ಹಲ್ಲೆಲ್ಲ ಬೆಳ್ಳಾಗೆ, ಬೆಳ್ಳುಳ್ಳಿ ಗೆಂಡಿ ಬಗಲಾಗೆ, ಬೆಳ್ಳುಳ್ಳಿ ಗೆಂಡಿ ಬಗಲಾಗೆ ಇಟ್ಕೊಂಡು ಮರಳು ಮಾಡಿದನ ಹುಡುಗೀರ. ಅಂದರೆ ಕೆಲವು ಪೋಲಿ ಹುಡುಗರು ಇರ್ತಾರೆ, ಚಂದ ನಗಾಡ್ಕೊಂಡು ಚಂದ ಡ್ರೆಸ್ ಮಾಡ್ಕೊಂಡು ಸುಂದರ ರಾವಣ ಅಂದೇಳಿ ಹೇಳ್ತದಲ್ಲ ನಾವು, ಹಾಗೆ ಸುಂದರ ರಾವಣ ಕಣಂಗೆ ತಿರ್ಕೊಂಡು ಕೆಲವು ಈಗ ನಾವು ಈ ನಮ್ಮ ಈಗಿನ ಭಾಷೆಗಳು ಲೈನ್ ಹೊಡೋದು, ಲೈನ್ ಹೊಡ್ಕೊಂಡು ತಿರುಗ್ತದೆ ಅಂತಲ್ಲ, ಅಂಥರಿಗೆ ಒಂದು ಕಟ್ಟಿಕೊಟ್ಟಂಥ ಪದ್ಯ. ಎಷ್ಟು ಒಂದು ಅದ್ಭುತವಾದಂಥ ಒಂದು, ಅದರಲ್ಲೂ ನಮ್ಮ ಕುಂದಗನ್ನಡ ಸಾಹಿತ್ಯದಲ್ಲಿ ಉಂಟಲ್ಲ ಅತ್ಯಂತ ಚಂದವಾದಂಥ ಸಾಹಿತ್ಯಗಳನ್ನು ಇಂಥದ್ದನ್ನು ಕಟ್ಟಿ ಬೆಳೆಸಿದ್ದಾರೆ. ಆದರೆ ದುರಾದೃಷ್ಟ ಅಂತ ಹೇಳಿದರೆ ಇಂಥ ಯಾವ ಪದ್ಯಗಳನ್ನು ಕೂಡ ಹೆಚ್ಚಿನ ಈ ಕೆಲವೊಂದು ಯೂಟ್ಯೂಬಲ್ಲಿ ಇತ್ತು ಬಿಟ್ಟರೆ ದಾಖಲೀಕರಣ ತುಂಬ ಕಡಿಮೆಯಾಗಿದೆ. ಒಂದಷ್ಟು ಪುಸ್ತಕಗಳಿರ್ಬೋದು, ಆದರೆ ನಮ್ಮ ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ತಲುಪಿಸಬೇಕಂತ ಹೇಳಿದರೆ ಇದನ್ನು ತುಂಬ ಕಷ್ಟ ಆಗುತ್ತೆ ಅಂತ. ಜೊತೆಗೆ ಜಾನಪದ ಗೀತೆಗಳ ಜೊತೆ ಭಾವಗೀತೆ ಕೂಡ ಹಾಗೆ. ಇದು ನಾವು ಕುಂದಗನ್ನಡ ಬಿಟ್ಟು ನಮ್ಮ ಬೇರೆ ಅಕ್ಷರ ರೂಪದಲ್ಲಿ ಶುದ್ಧ ಕನ್ನಡ ಅಂದರೆ ಹೇಳೋಕ್ಕಿಲ್ಲ, ಮೊನ್ನೆ ಹೇಳಿ ಕುಂದಾಪುರ ಕನ್ನಡದಂಗೆ ಅಲ್ಲ, ನನ್ನ ಭಾಷೆ ಶುದ್ಧ ಕನ್ನಡ ಅಲ್ಲ, ಗ್ರಾಂತಿಕ ಕನ್ನಡ, ಗ್ರಾಂತಿಕ ಕನ್ನಡದಂಗೆ ಅಡಿ ರಾಮಚಂದ್ರ ಅಂತ ಹೇಳ್ರಿ, ಗ್ರಾಂತಿಕ ಕನ್ನಡದಂಗೆ ಕೆಲವೊಂದು ಪದ್ಯಗಳು ಬರ್ತದೆ, ಭಾವಗೀತೆಗಳು. ಇದು ಕೂಡ ಹಂಗೆ, ಒಬ್ಬಳು ಹೆಣ್ಣುಮಗಳು ಆವಾಗೆಲ್ಲ, ಈಗ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಿಕಂದ್ರು 6 ಗಂಟೆ 5 ಗಂಟೆ ಹಿಂಗೆ ಸೀದಾ ಬೆಂಗಳೂರಿಗೆ ಹೋಗಿ ಬತ್ತು, ಆಗ ಹಂಗಲ್ಲ, ಇಲ್ಲಿಂದ ಉಡುಪಿಗೆ ಹೋಯ್ಕ ಕುಂದಾಪುರಕ್ಕೆ ಹೋಯ್ಕಂದ್ರು ದಿವಸ ಹಿಡಿಬೇಕಾಗ್ತ ಹೋಗಿ. ಅವಳಿಗೆ ತವ್ರ ಮನೆಯದ ಒಂದು ತುಡಿತೇರತ್ತು, ನನ್ನ ತವ್ರ ಮನೆಗೆ ಎಂತ ಆಗ್ತಾಯಿತ್ತು, ಅಣ್ಣ ಅತ್ತಿಗೆ ನನ್ನ ಅಮ್ಮ ಅಪ್ಪ ಎಲ್ಲ ಎಂತ ಮಾಡ್ತಾಯಿದ್ರು ಅಂತ ಒಂದು ಮನ್ಸಂಗೆ ತುಡ್ತೇ ಇರತ್ತೆ, ನನ್ನ ಊರಂಗೆ ಏನೇನು ಆಗ್ತಾಯಿತ್ತು ವಿಶೇಷ. ಈ ಬಳಗಾರ ಏನು ನಾವು ಬಳಗಾರರು ಅಂತ ಹೇಳ್ತೇವೆ, ಅವರು ಎಲ್ಲ ಇಡೀ ಊರೂರನ್ನು ಸಂಚಾರ ಮಾಡ್ತಾ ಬತ್ತು. ಅವ್ರು ಬಂದಾಗ ಆಕೆ ಆ ಪದ್ಯದಂಗೆ ಕೇಂತ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ನಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಆ ಒಂದು ತವರ ಮನೆಯಲ್ಲಿ ಏನೇನು ಆಗ್ತಾ ಇದೆ ನೋಡಿ ಬಾ ಅನ್ನೋದನ್ನು ಈ ಒಂದು ಪದ್ಯದ ಮುಖಾಂತರ ಅವಳು ಕಟ್ಟಿಕೊಡ್ತಾಳೆ. ಎಂಥ ಒಂದು ಸುಂದರವಾದಂಥ ಅನುಭೂತಿ ಅಂದರೆ, ಇದಕ್ಕೆ ಯಾವುದೇ PhD ಬೇಕಿಲ್ಲ, ಯಾವುದೇ ಪದವಿ ಬೇಕಿಲ್ಲ, ಅಥವಾ ಯಾವುದೇ ಅಕ್ಷರ ಜ್ಞಾನ ಬೇಕಿಲ್ಲ, ನಮಗೆ ಕೇಳಿದ ಕೂಡಲೇ ಗೊತ್ತಾಗಿಬಿಡುತ್ತೆ ಯಾವುದು ಕಾರಣಕ್ಕಾಗಿ ಈಕೆ ಅದನ್ನು ಹೇಳ್ತಾ ಇದ್ದಾಳೆ, ಯಾವ ಕಾರಣಕ್ಕಾಗಿ ಆ ಒಂದು ನನ್ನ ಒಂದು ಹೃದಯದ ಒಂದು ಭಾಷೆಯನ್ನು ಅವಳು ಮಿಡಿತಾ ಇದ್ದಾಳೆ ಅಂತ. ಅದೇ ರೀತಿಯಲ್ಲಿ ಪಂಚಮಿ ಹಬ್ಬ ಅಂತ ಒಂದು ಪದ್ಯ, ಪಂಚಮಿ ಹಬ್ಬ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಎಲ್ಲ ಹೆಚ್ಚಿನ ಪದ್ಯಗಳಲ್ಲಿ ಕೂಡ ಹೆಣ್ಣಿನ ಒಂದು ಮನಸ್ಸಿನ ಒಂದು ತುಡಿತವನ್ನು, ಆಕೆಯ ಮನಸ್ಸೊಳಗಿರುವಂಥ ಒಂದು ತಳಮಳವನ್ನು ಪ್ರಕಟಪಡಿಸುವಂಥ ಪದ್ಯಗಳೇ ಜಾಸ್ತಿ ಇದೆ. ಈ ಪಂಚಮಿ ಹಬ್ಬ ಆದಾಗ ಈ ಕಡೆ ನಮ್ಮ ಕಡೆ ಆಚೆ ಉತ್ತರಕ್ಕೆ ಹೋದಾಗ ಜಾಸ್ತಿ ಇರುತ್ತೆ, ಪಂಚಮಿ ಹಬ್ಬಕ್ಕೆ ಹೆಣ್ಣು ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗೋದು.
ಆ ಅಣ್ಣ ಆದವನು ಮನೆಗೆ ಬಂದಿಲ್ಲ, ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ ಅಂತ ಗೊತ್ತಾದಾಗ ಆಕೆ ಆ ಪದ್ಯದ ಮೂಲಕವಾಗಿ ತನ್ನ ತುಡಿತವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತಾಳೆ. ಅದೇ ರೀತಿಯಲ್ಲಿ ಆಷಾಢ ಮಾಸ ಬಂದಿತ್ತವ ಕಾಸ ಅಣ್ಣ ಬರಲಿಲ್ಲವ ಅಂತ, ಇದು ಕೂಡ ಅದೇ ರೀತಿಯ ಒಂದು ಪದ್ಯ. ಈ ಕುಂದಗನ್ನಡದಲ್ಲಿ ಯಾವ ರೀತಿಯಲ್ಲಿ ನಾನು ಆವಾಗ ಒಂದು ಪದ್ಯವನ್ನು ಹೇಳಿದೆ, ಅದೇ ರೀತಿಯ ಒಂದು ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ಅಂತ, ಇದೇ ರೀತಿ ಕುಂದಗನ್ನಡದ ಒಂದು ಪದ್ಯದ ರೀತಿಯಲ್ಲೇ ಒಂದು ನಮ್ಮ ಶುದ್ಧ ಗ್ರಾಂಥಿಕ ಕನ್ನಡದಲ್ಲಿ ಕೂಡ ಒಂದು ಪದ್ಯಗಳು ಬರ್ತದೆ. ಅದೇ ರೀತಿಯಲ್ಲಿ ಹೆಣ್ಣಿನ ಜನ್ಮಕ್ಕೆ ಅನ್ನ ತಮ್ಮರು ಬೇಕು, ಬೆನ್ನು ತಟ್ಟುವರು ಸಭೆಯೊಳಗೆ, ಬೆನ್ನು ತಟ್ಟುವರು ಸಭೆಯೊಳಗೆ, ಈ ರೀತಿಯ ಒಂದು ಸಾಲುಗಳು ಕೂಡ ಹೆಣ್ಣಾದವಳಿಗೆ ಅಣ್ಣ ತಮ್ಮಂದಿರ ಒಂದು ಅಗತ್ಯತೆಯನ್ನು ಸಾರಿ ಹೇಳ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಕೊನೆಯ ಒಂದು ಪದ್ಯದ ಸಾಲನ್ನು ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ನಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲಿಗೆ ಇಡಲು ತಂದಿರುವೆವು ಅಂತ ನೀವೆಲ್ಲ ಕೇಳಿರ್ಬೋದು. ಎಂಥ ಒಂದು ಅದ್ಭುತವಾದಂಥ ಒಂದು ಸಾಹಿತ್ಯ ಅಂತ ಹೇಳಿದರೆ, ಒಂದು ಹೆಣ್ಣು ಮಗುವನ್ನು ಮದುವೆ ಮಾಡಿ ಕೊಡುವಾಗ ಆಕೆಗೆ ಒಂದು ಹೇಳುವಂಥ ಒಂದು ವಿಚಾರಗಳು ಇದರಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಇದು ಪದ್ಯ ಮುಂದುವರಿತಾ ಒಂದು ಹೆಣ್ಣು ಮನೆಯಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು, ಆ ಹೆಣ್ಣು ಯಾವ ರೀತಿಯಲ್ಲಿ ತನ್ನ ನಡವಳಿಕೆಯನ್ನು ನಡೆಸ್ಕೊಳ್ಬೇಕು, ಪಕ್ಕದ ಮನೆಯವರಲ್ಲಿ ಯಾವ ರೀತಿಯ ಆಕೆಯ ಮಾತುಗಳಿರಬೇಕು, ಅತ್ತೆ ಮಾವನ ಜೊತೆ ಯಾವ ರೀತಿ ಇರಬೇಕು, ಪ್ರತಿ ಒಂದು ವಿಚಾರಗಳನ್ನು ಕೂಡ ಒಂದು ಪದ್ಯದ ಮುಖಾಂತರವಾಗಿ ಕಟ್ಟಿಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದಂಥ ಈಗಾದರೆ ನಮಗೆ ಅದಕ್ಕೆ ತರಬೇತಿಯೇ ಇರ್ಬೋದು, ಆದರೆ ಆ ಹಿಂದಿನ ಕಾಲದಲ್ಲಿ ತರಬೇತಿಗಳಿರಲಿಲ್ಲ. ಒಂದು ಪದ್ಯದ ಮುಖಾಂತರವಾಗಿಯೇ ಪ್ರತಿ ಒಂದು ಜನಪದದ ಮೂಲಕವಾಗಿ ನಮಗೆ ಜೀವನ ಮೌಲ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಆ ಜನಪದ ಸಾಹಿತ್ಯಕ್ಕೆ ನಾವು ಎಂದೂ ಕೂಡ ಚಿರಋಣಿಯಾಗಿರಬೇಕು. ನಮ್ಮ ಮಕ್ಕಳಿಗೆ ಸಾಧ್ಯವಾದಷ್ಟು, ಈಗ ನಿಮಗೆ ಹೊಸ ಹೊಸ ಮಾಧ್ಯಮಗಳು ಬರ್ತಾ ಇದೆ, ಯೂಟ್ಯೂಬ್ಗಳ ಮುಖಾಂತರ ಇರ್ಬೋದು ಅಥವಾ ಟಿವಿಗಳ ಮುಖಾಂತರ, ಆ ಜಾನಪದ ಸಾಹಿತ್ಯವನ್ನು ಮಕ್ಕಳಿಗೆ ಸ್ವಲ್ಪ ಕೇಳಿಸಬೇಕು, ಕಲಿಸಬೇಕು. ಆ ಮೂಲಕವಾಗಿ ಜೀವನ ಮೌಲ್ಯವನ್ನು ಮಕ್ಕಳಿಗೆ ಅಳವಡಿಸಬೇಕು. ಇಂದು ನಮ್ಮ ಮಕ್ಕಳಿಗೆ ಜೀವನ ಮೌಲ್ಯ ಎನ್ನುವಂಥದ್ದು ಅತ್ಯಂತ ಕಡಿಮೆ, ದುರ್ಲಭ ಆಗ್ತಾ ಇದೆ. ಹಾಗಾಗಿ ಮಕ್ಕಳಲ್ಲಿ ನಾವು ಕೆಲವೊಂದು ಬೇಡದ ವ್ಯವಹಾರಗಳನ್ನು ನೋಡ್ತಾ ಇದ್ದೇವೆ. ಆ ಇಂಥ ಒಂದು ಜೀವನ ಮೌಲ್ಯವನ್ನು ಕಟ್ಟಿಕೊಡುವಂಥ ಕೆಲಸ ಜನಪದ ಸಾಹಿತ್ಯ ಮಾಡ್ತದೆ ಅಂತ ಕೆಲಸವನ್ನು ನಾವು ಕೂಡ ಜನಪದ ಸಾಹಿತ್ಯ ಕುರಿತು ಪ್ರೀತಿ ಇರಿಸಿಕೊಳ್ಳುವ ಅನ್ನುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಧನ್ಯವಾದ.